ಅಹಂ ಭಾವನೆಯಿಂದ ಅಂಧಕಾರವೇ ಹೊರತು ಬೆಳಕಿನ ಸಾನ್ನಿಧ್ಯವಿಲ್ಲ. ಆ ಭರವಸೆಯ ಬೆಳಕು ನಿಮ್ಮದಾಗಲಿ. ನಾನು ಜೀವಮಾನದಲ್ಲಿ ಯಾರನ್ನೂ ನೋಯಿಸಿಲ್ಲ ಎನ್ನುವವನು ತನ್ನ ತಾಯಿಯನ್ನು ನೋಯಿಸಿಯೇ ಈ ಭೂಮಿಗೆ ಬಂದಿರ್ತಾನೆ ಅನ್ನೋದನ್ನು ಯಾವತ್ತೂ ಮರಿಬಾರ್ದು. ಮನಸ್ಸು ಕೊಟ್ಟವರು ಕನಸಲ್ಲೂ ಒಂದಾಗ್ತಾರೆ, ಹೃದಯ ಗೆದ್ದವರು ನೋವಲ್ಲೂ ನೆನಪಾಗ್ತಾರೆ, ಆಸರೆಗೆ ಆಸರೆಯಾದವರು ಊಹೆಗೆ ಉಸಿರಾಗಿರ್ತಾರೆ, ಜೀವಕ್ಕೆ ಜೀವ ಕೊಡುವವರು ಜೀವನದಲ್ಲಿ ಜೊತೆಗಿರ್ತಾರೆ, ಬದುಕಿಗೆ ಭರವಸೆಯಾದವರು ಬಾಳಿಗೆ ಬೆಳಕಾಗ್ತಾರೆ, ಪ್ರೀತಿಸಿ ಮರೆಯಾದವರು ನೆನಪುಗಳಲ್ಲಿ ಶಾಶ್ವತವಾಗಿ ಉಳಿತಾರೆ. ಸುತ್ತಮುತ್ತಲು ಇರುವುದು ನಮ್ಮ ಸಂಬಂಧಿಕರೇ ಆದರೂ ನಮ್ಮ ಸೋಲಿಗಾಗಿ ಕಾದು ಕುಳಿತಿರುವ ನಮ್ಮ ಹಿತಶತ್ರುಗಳೇ ಅನ್ನೋದನ್ನು ನಾವು ಮರಿಬಾರ್ದು. ಸಮುದ್ರದ ಅಲೆಗಳು ಮನುಷ್ಯನ ಆಸೆಗಳಂತೆ ಒಂದರ ಮೇಲದು ಅಪ್ಪಳಿಸಿ ಬರುತ್ತಲೇ ಇರುತ್ತೆ, ಆದರೆ ಯಾವುದು ಶಾಶ್ವತವಾಗಿ ನಿಲ್ಲುವುದಿಲ್ಲ. ಯಾವುದಕ್ಕೂ ನೀವು ಚಿಂತಿಸಿ ಕೊರಗಬೇಕಾದ ಅವಶ್ಯಕತೆ ಇಲ್ಲ. ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರುವುದು ಜೀವನ ಅಲ್ಲ ಫ್ರೆಂಡ್ಸ್. ನಾವು ನೋವಲ್ಲಿದ್ದು ಮತ್ತೊಬ್ಬರಿಗೆ ಖುಷಿ ಕೊಡುವುದೇ ನಿಜವಾದ ಜೀವನ. ಅಂತಹ ಜೀವನದಲ್ಲಿ ಸಾರ್ಥಕತೆ ಇದೆ, ಒಳ್ಳೆಯ ಭಾವನೆ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಪ್ರತ್ಯೇಕವಾದ ವ್ಯಕ್ತಿ ಇದ್ದೇ ಇರ್ತಾರೆ. ಹಣೆ ಬರಹದಲ್ಲಿ ಇಲ್ಲದೇ ಇದ್ದರೂ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರ್ತಾರೆ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯನೋ, ಆ ಒಳ್ಳೆಯತನ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಮೌನ ಕಲಿಸುವಷ್ಟು ಪಾಠ, ಮೌನ ಕೊಡುವಷ್ಟು ನೆಮ್ಮದಿ, ಮೌನದಿಂದ ಬರುವಷ್ಟು ತಾಳ್ಮೆ ನಮಗೆ ಯಾವುದರಲ್ಲೂ ಸಿಗುವುದಿಲ್ಲ. ಸ್ವರ್ಗ ನರಕ ಎರಡರ ಕೀಲಿ ಕೈ ಒಂದೇ ಆದರೆ ಯಾವುದರ ಬಾಗಿಲು ತೆರೆಯಬೇಕು ಎಂಬ ಆಯ್ಕೆ ನಮ್ಮದಾಗಿರುತ್ತೆ. ತೀರ ತಲುಪಿದ ಮೇಲೆ ಅಂಬಿಗ ಯಾರು, ಅಕ್ಷರ ಕಲಿತ ಮೇಲೆ ಗುರು ಯಾರು, ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು, ಅವಶ್ಯಕತೆ ಮುಗಿದ ಮೇಲೆ ನಾವ್ಯಾರು ನೀವ್ಯಾರು, ಇಷ್ಟೇ ಪ್ರಪಂಚ. ಈ ಎರಡು ಕೆಟ್ಟ ಗುಣಗಳನ್ನು ನೀವು ಹಿಂದೆ ಬಿಟ್ಟು ಬಿಡಿ, ಇಲ್ಲಾಂದರೆ ನೀವು ಯಾವತ್ತಿಗೂ ಉದ್ಧಾರ ಆಗಲ್ಲ. ಈ ಎರಡು ಕೆಟ್ಟ ಗುಣಗಳು ನಿಮ್ಮಲ್ಲಿದ್ದರೆ ಅಥವಾ ಈ ಎರಡು ಕೆಟ್ಟ ಚಟಗಳು ಅನ್ನೋದು ನಿಮ್ಮಲ್ಲಿದ್ದರೆ ಅದನ್ನು ಇಂದಿನಿಂದಲೇ ಬಿಟ್ಬಿಡಿ, ಇಲ್ಲಾಂದರೆ ನೀವು ಯಾವತ್ತೂ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಎರಡು ಕೆಟ್ಟ ಚಟಗಳು ಯಾವುದು ಅಂದರೆ, ಮೊದಲನೇದು ಹೊಟ್ಟೆ ಕಿಚ್ಚು. ಹೌದು ಡಿಯರ್ ಫ್ರೆಂಡ್ಸ್, ನಾವು ಇನ್ನೊಬ್ಬರ ಬಗ್ಗೆ ಎಷ್ಟು ಹೊಟ್ಟೆ ಕಿಚ್ಚು ಪಡ್ತೀವೋ ಅಷ್ಟೇ ನಷ್ಟವನ್ನು ನಾವು ಮುಂದೆ ಅನುಭವಿಸ್ತಾ ಹೋಗ್ತೀವಿ. ರಾತ್ರಿಯಲ್ಲಿ ಹೂಡಿಗೂ ತಿಳಿದಿರೋದಿಲ್ಲ ಬೆಳಿಗ್ಗೆ ಮಂದಿರಕ್ಕೆ ಹೋಗುತ್ತದೆಯೋ ಅಥವಾ ಸ್ಮಶಾನಕ್ಕೂ ಅಂತ. ಆದ್ದರಿಂದ ಈ ಜೀವನದ ಪ್ರತಿ ಕ್ಷಣವು ತುಂಬ ಅಮೂಲ್ಯವಾದದ್ದು. ಅದು ನಿಮಗಾಗಿ ಕಾಯುವವರಿಗೆ ಸಮಯವನ್ನು ಸ್ವಲ್ಪ ಕೊಡಿ. ಇನ್ನೊಬ್ಬರ ಬಗ್ಗೆ ಯಾವತ್ತೂ ಹೊಟ್ಟೆ ಕಿಚ್ಚು ಪಡ್ಕೋಬೇಡಿ, ಯಾಕಂದರೆ ಅದು ನಿಮಗೆ ನಷ್ಟವನ್ನೇ ಉಂಟು ಮಾಡುತ್ತೆ ಹೊರತು ಯಾವತ್ತೂ ನಿಮಗೆ ಲಾಭವನ್ನಂತು ತಂದುಕೊಡೋದಿಲ್ಲ. ನಮ್ಮ ಪ್ರಭಾವ ನೋಡಿ ಬಳಿ ಬರುವ ಜನರಿಗಿಂತ ನಮ್ಮ ಸ್ವಭಾವ ನೋಡಿ ನಮ್ಮ ಬಳಿ ಬರುವ ಜನರನ್ನು ಯಾವತ್ತಿಗೂ ಮರಿಬೇಡಿ. ಗೆದ್ದವರು ಸಂತೋಷದಿಂದ ಇರ್ತಾರೆ, ಸೋತವರು ಯೋಚಿಸುತ್ತಾ ಇರ್ತಾರೆ. ಸೋಲು ಗೆಲುವು ಶಾಶ್ವತ ಅಲ್ಲ ಅಂತ ತಿಳಿದವರು ಪ್ರತಿದಿನ ಸಂತೋಷದಿಂದಲೇ ಇರ್ತಾರೆ, ಸಂತೋಷದಿಂದಲೇ ದಿನವನ್ನು ಕಳೀತಾರೆ. ಗೆದ್ದವರನ್ನು ನೋಡಿ ನಾವು ಅಸೂಯೆ ಪಟ್ಟು ಅವ್ರ ಥರ ನಾವ್ಯಾಕಾಗಲಿಲ್ಲ, ಅವ್ರ ಥರ ನಾವ್ಯಾಕೆ ಗೆಲ್ಲೋದಕ್ಕಾಗಲಿಲ್ಲ ಅಂತ ನೀವು ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೆದೆ, ಅವ್ರ ಥರ ನಾವು ಆಗಬೇಕು, ಅವ್ರಿಗಿಂತಲೂ ಮುಂದೆ ಹೋಗಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿರಬೇಕು. ಸೋತವರನ್ನು ಕಂಡು ನಗಬೇಡಿ, ಗೆದ್ದವರನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬೇಡಿ. ಬೆಳಿಗ್ಗೆ ಬೇಗ ಎದ್ದೇಳೋದು ಏನು ಮಹಾ ದೊಡ್ಡ ಕಾರ್ಯವಲ್ಲ, ಆದರೆ ನೀವು ದಿನಾಲೂ ಬೆಳಿಗ್ಗೆ ಬೇಗ ಎದ್ದರೆ ನಿಮ್ಮಿಂದ ಖಂಡಿತವಾಗಲೂ ಮಹಾಕಾಲವಾಗುತ್ತೆ. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ ಫ್ರೆಂಡ್ಸ್, ಆದರೆ ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿಬಿಡಿ. ಯಾಕಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಯಾರಿಗೂ ಗೊತ್ತಿಲ್ಲ. ಅಹಂಕಾರದಿಂದ ಮೆರೆದವರಲ್ಲ, ಇಂದು ಭಿಕ್ಷುಕರಂತೆ ತುತ್ತು ಅನ್ನಕ್ಕಾಗಿ ಪರದಾಡ್ತಾ ಇದ್ದಾರೆ. ವಿಧಿ ಎಲ್ಲರನ್ನು ತುಳಿಯುತ್ತೆ, ಅದರಲ್ಲೂ ಅಹಂಕಾರಿಗಳನ್ನು ಹುಡುಕಿ ಹುಡುಕಿಕೊಳ್ಳುತ್ತೆ. ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಹೊರಗಬಾರ್ದು ಫ್ರೆಂಡ್ಸ್. ಒಳ್ಳೆಯದಾದರೆ ನಮ್ಮ ಜೀವನದಲ್ಲಿ ಒಂದು ಅದ್ಭುತ ನಡೆಯುತ್ತೆಂದು ಭಾವಿಸಬೇಕು. ಒಂದು ವೇಳೆ ಕೆಡುಕಾದರೆ ಅದೊಂದು ಕೆಟ್ಟ ಅನುಭವ ಅಂತ ಪರಿಗಣಿಸಬೇಕು. ಮೌನ ಮನಸ್ಸನ್ನು ಶುದ್ಧಿ ಮಾಡಿದರೆ, ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತೆ, ಧ್ಯಾನ ಬುದ್ಧಿಯನ್ನು ಶುದ್ಧಿ ಮಾಡಿದರೆ, ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತೆ, ದಾನ ಸಂಪಾದನೆಯನ್ನು ಶುದ್ಧಿ ಮಾಡಿದರೆ, ಉಪವಾಸ ಆರೋಗ್ಯವನ್ನು ಶುದ್ಧಿ ಮಾಡುತ್ತೆ, ಕ್ಷಮೆ ಅನ್ನೋದು ಸಂಬಂಧವನ್ನೇ ಶುದ್ಧಿ ಮಾಡಿಬಿಡುತ್ತೆ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಬಯಸಿದರೆ
ಅಥವಾ ಯಾರಾದರೂ ನಿಮಗೆ ಮುಳುವಾಗಿ ಕಾಣ್ತಾ ಇದ್ರೆ ಯಾರನ್ನು ನೀವು ಹೊಟ್ಟೆ ಕಿಚ್ಚು ಪಟ್ಕೊಂಡು ಅವ್ರಿಗೂ ಕೆಟ್ಟದ್ದಾಗಲಿ ಅಂತ ಭಾವಿಸ್ಬೇಡಿ. ಅಥವಾ ಅವರು ನಮ್ಮ ಥರ ನೋವು ಅನುಭವಿಸ್ಲಿ ಅಂತ ನೀವು ಯಾವತ್ತೂ ನಿಮ್ಮ ಮನಸ್ಸಿನಲ್ಲಿ ಅನ್ಕೋಬೇಡಿ. ಬದಲಾಗಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಒಳ್ಳೆಯ ಮನೆಯನ್ನು ಮನಸ್ಸಿನಿಂದ ಭಾವಿಸಿ. ಕೈಯಲ್ಲಿ ಕೋಟಿ ಇದ್ದರೂ ಹಿರಿಯರ ಕಂಡೊಡೆ ಕಾಲಿಗೆ ಬೀಳೋದು ಸಂಸ್ಕಾರ. ಎಷ್ಟೇ ಆಧುನಿಕತೆ ಬಂದರೂ ಹಣೆಯ ಮೇಲಿನ ಪಟ್ಟು ಸಂಸ್ಕಾರ. ಡಿಗ್ರಿ ಮೇಲೆ ಡಿಗ್ರಿ ಪಡೆದರೂ ಕೂಡ ಗುರುಗಳನ್ನು ಕಂಡಾಗ ತೋರುವ ಭಯ ಭಕ್ತಿಯೇ ನಿಜವಾದ ಸಂಸ್ಕಾರ. ಮನುಷ್ಯ ದೊಡ್ಡವನಾದರೆ ಬಾಲ್ಯವನ್ನೇ ಮರಿತಾನೆ ಫ್ರೆಂಡ್ಸ್, ಮದುವೆ ಆದರೆ ತಂದೆ ತಾಯಿಯನ್ನೇ ಮರೆತುಬಿಡ್ತಾನೆ, ಮಕ್ಕಳಾದರೆ ಒಡ ಹುಟ್ಟಿದವರನ್ನೇ ಮರೆತುಬಿಡ್ತಾನೆ, ಶ್ರೀಮಂತನಾದರೆ ಬಡತನವನ್ನೇ ಮರೆತುಬಿಡ್ತಾನೆ. ಆದರೆ ಅವನಿಗೆ ವಯಸ್ಸಾದಾಗ ಅವನ ಕೊನೆಯ ದಿನಗಳಲ್ಲಿ ಅವನು ಮರೆತದ್ದೆಲ್ಲವನ್ನೂ ನೆನಪಿಸಿಕೊಳ್ಳುತ್ತಾನೆ. ವಿಧಿ ಲಿಖಿತ ಅಂದರೆ ಇದೇ ಅಲ್ವಾ? ಇನ್ನು ನೀವು ಬಿಡಲೇಬೇಕಾದ ಎರಡನೇ ಅತಿ ಕೆಟ್ಟ ಚಟ ಯಾವುದು ಅಂದರೆ ಅಹಂಕಾರ. ಹೌದು ಫ್ರೆಂಡ್ಸ್, ಯಾರು ಅಹಂಕಾರದಿಂದ ಬೇರಿತಾರೋ ಅವರೇ ಅವರ ಪಾಪ ಕರ್ಮಗಳನ್ನು ಅನುಭವಿಸಿ ಇಲ್ಲಿಯೇ ನರಕವನ್ನು ನೋಡಿ ಹೋಗಬೇಕಾಗತ್ತೆ. ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ, ಯಾವತ್ತೂ ಅವರ ಏಳಿಗೆ ಸಾಧ್ಯವಿಲ್ಲ. ಇನ್ನೊಬ್ಬರನ್ನು ಕಂಡು ಊರ್ಕೊಳ್ಳೋನು ಯಾವತ್ತಿಗೂ ಸಾಧಕನಾಗೋದಿಲ್ಲ. ಇನ್ನೊಬ್ಬರನ್ನು ಅಹಂಕಾರದಿಂದ ನಾನೇ ಶ್ರೇಷ್ಠ ಅಂತ ಇನ್ನೊಬ್ಬರನ್ನು ಕೆಣಕಿ ಅವರನ್ನು ಅತಿ ಕೇವಲದಿಂದ ನೋಡುವನು ಯಾವತ್ತಿಗೂ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಇರುವೆ ಯಾರಿಗೆ ಕಚ್ಚಿದರೂ ಸಾಯುವುದು ಇರುವೆ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದರೆ ತನಗೆ ಕೇಡುಂಟಾಗುತ್ತೆ ಎಂಬುದನ್ನು ಮಾತ್ರ ಅರಿಯುವುದಿಲ್ಲ. ನಾಯಿಗಳು ಪರಿಚಯ ಇಲ್ಲದ ವ್ಯಕ್ತಿಗಳನ್ನು ಕಂಡಾಗ ಮಾತ್ರ ಬಗಳುತ್ತೇವೆ ಫ್ರೆಂಡ್ಸ್, ಆದರೆ ಕೆಲವು ಮನುಷ್ಯರು ಹಾಗಲ್ಲ. ನಮ್ಮ ಜೊತೆ ಇದ್ದು ನಮ್ಮ ಬಗ್ಗೆ ಎಲ್ಲ ತಿಳಿದಿದ್ದು ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಬೊಗಳ್ಕೊಂಡು ಓಡಾಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳನ್ನು ನೀವು ಯಾವತ್ತೂ ನಿಮ್ಮ ಸನಿಹಕ್ಕೆ ಬರಲು ಬಿಡಬೇಡಿ. ದೊಡ್ಡವನಾಗೋದಕ್ಕೆ ಪ್ರಯತ್ನ ಪಡಬೇಡಿ, ಒಳ್ಳೆಯವನಾಗಲು ಪ್ರಯತ್ನ ಪಡಿ. ಆಗ ನೀವೇ ದೊಡ್ಡ ಮನುಷ್ಯನಾಗಿ ಬೆಳೀತೀರಾ. ಇನ್ನೊಬ್ಬರ ಜೀವನದಲ್ಲಿ ಯಾವತ್ತಿಗೂ ತಮಾಷೆಗೂ ಆಟ ಆಡೋಕೋಗ್ಬೇಡಿ. ಯಾಕಂದರೆ ನಿಮ್ಮನ್ನು ಆಡಿಸಲು ಮೇಲೊಬ್ಬ ಇದ್ದಾನೆ ಅನ್ನೋದನ್ನು ನೀವು ಮರಿಬೇಡಿ. ಯಾವತ್ತಿಗೂ ನೀವು ಅಹಂಕಾರದಿಂದ ಇನ್ನೊಬ್ಬರನ್ನು ಕೇವಲವಾಗಿ ನೋಡಬೇಡಿ. ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ ಫ್ರೆಂಡ್ಸ್. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗೋದು ಧೂಳಿನ ಬೆಲೆ. ಹಾಗೆ ಯಾರನ್ನು ಕೇವಲವಾಗಿ ಕೀಳಾಗಿ ನೋಡಬೇಡಿ. ಎಲ್ರಿಗೂ ಒಂದಲ್ಲ ಒಂದು ದಿನ ಸಮಯ ಬಂದೇ ಬರುತ್ತೆ, ಅದು ಗೊತ್ತಾಗೋದು ಸಮಯ ಬಂದಾಗಲೇ ಅನ್ನೋದನ್ನು ಮರಿಬೇಡಿ. ಮೂರು ಹೊತ್ತು ಊಟ ಇಲ್ಲದೇ ಇದ್ದರೂ ಜೀವನ ನಡೆಯುತ್ತೆ ಫ್ರೆಂಡ್ಸ್. ಕೋಟಿ ಕೋಟಿ ಆಸ್ತಿ ಇಲ್ಲದೇ ಇದ್ದರೂ ಜೀವನ ನಡೆಯುತ್ತೆ. ಇರೋದಕ್ಕೆ ಭವ್ಯ ಬಂಗಲೆ, ಆಸ್ತಿ ಪಾಸ್ತಿ, ಸಂಪತ್ತು, ಒಡವೆ, ವಸ್ತ್ರ ಏನಿಲ್ಲದೆ ಇದ್ದರೂ ಜೀವನ ನಡೆಯುತ್ತೆ. ಆದರೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲದೇ ಇದ್ದರೆ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಜಗತ್ತಿಗೆ ನಮ್ಮನ್ನು ಪರಿಚಯಿಸುವವಳು ತಾಯಿ, ಜಗತ್ತನ್ನೇ ನಮಗೆ ಪರಿಚಯಿಸುವವನು ತಂದೆ. ಈ ಎರಡು ಮುತ್ತು ರತ್ನಗಳನ್ನು ಯಾವತ್ತಿಗೂ ಕಳ್ಕೊಬೇಡಿ. ಇನ್ನೊಬ್ಬರನ್ನು ಯಾವತ್ತಿಗೂ ಹಂಗಿಸಿ ಮಾತನಾಡಬೇಡಿ. ಯಾಕಂದರೆ ಕೆಲಸ ನೀವು ಇವತ್ತು ಮಾಡಿದರೆ ನಾಳೆ ನಿಮಗೆ ದೇವರು ಮತ್ತೊಬ್ಬರ ರೂಪದಲ್ಲಿ ಅದೇ ಕೆಲಸವನ್ನು ಮಾಡ್ತಾನೆ. ನೀವು ಕೂಡ ಕರ್ಮವನ್ನು ಅನುಭವಿಸಿಯೇ ಹೋಗಬೇಕಾಗತ್ತೆ. ಈ ಎರಡು ಕೆಟ್ಟ ಗುಣಗಳು ನಿಮ್ಮಲ್ಲಿದ್ದರೆ ನೀವು ಇಂದಿನಿಂದಲೇ ಅದನ್ನು ತ್ಯಜಿಸುವುದಕ್ಕೆ ಪ್ರಯತ್ನ ಪಡಿ. ಒಂದು ದಿನ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಎರಡನೇ ದಿನ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಮೂರನೇ ದಿನ ಯಾವತ್ತಿಗೂ ಖಂಡಿತವಾಗಲೂ ನಿಮ್ಮ ಕೆಲಸ ಪರಿಪೂರ್ಣತೆಯನ್ನು ಕಂಡತ್ತೆ. ಈ ಎರಡು ಕೆಟ್ಟ ಗುಣಗಳನ್ನು ನೀವು ಬಿಡುವವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ಏಳಿಗೆಯನ್ನು ಕಂಡೋದಕ್ಕೆ ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು ಈಗ ತಾನೇ ಜನಿಸಿದ ಮಗುವಿನ ಮೊದಲ ಅಳು ಮತ್ತು ಮೊದಲ ನಗು. ಎರಡರೊಳಗೂ ಶೂನ್ಯ ಸಂತೋಷ, ಶೂನ್ಯ ದುಃಖ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಯಾವತ್ತಿಗೂ ಅನಿವಾರ್ಯವಲ್ಲ. ಹೀಗೆ ಎಂದು ತಿಳಿದ ಅರಿತಕ್ಷಣ ಮನುಷ್ಯ ಅಹಂಕಾರ ಕಡಿಮೆಯಾಗುತ್ತೆ, ಅವನ ಅಹಂಕಾರ ಸತ್ತು ಹೋಗ್ಬಿಡುತ್ತೆ. ಕರ್ಮ ಯಾವಾಗಲೂ ತನ್ನ ವಿಳಾಸವನ್ನು ಮರೆಯೋದಿಲ್ಲ ಫ್ರೆಂಡ್ಸ್, ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿಯೇ ಮುಟ್ಟುತ್ತೆ. ಕೊನೆ ಒಂದು ಮಾತು, ಒಂದು ಕ್ಷಣ ನೋವಾದರೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಅಲ್ಲೇ ಮರೆತು ಮತ್ತೆ ಮಾತನಾಡುವುದೇ ನಿಜವಾದ ಸ್ನೇಹ ಪ್ರೀತಿ. ಮಮಕಾರ ವಾತ್ಸಲ್ಯ ನಂಬಿಕೆ ವಿಶ್ವಾಸ. ಯಾಕಂದರೆ ಪ್ರತಿ ಪ್ರೀತಿ ಸ್ನೇಹ ಸಂಬಂಧದಲ್ಲೂ ಮುನಿಸು, ಕೋಪ, ಜಗಳ, ವಿರಸ ಇದ್ದಷ್ಟು ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನಡುಬಂತುಗಳೊಂದಿಗೆ ಮತ್ತು ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೆ ಸಿಗ್ತೀವಿ. ನೀವು ಒಂದು ವೇಳೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ.
ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.